ಬನ್ನಿ ಸ್ನೇಹಿತರೆ, ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಬನ್ನಿ, ಇಂದಿನ ಎಪಿಸೋಡ್ ಏನು, ಇಂದಿನ ಪ್ರೆಸೆಂಟ್ ಪ್ರಾಬ್ಲಮ್ ಏನು, ಇವತ್ತು ಏನು ಯಾವ ಸಮಸ್ಯೆ ನಮ್ಮ ದೇಶನ ಭಯಂಕರವಾಗಿ ಕಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಬನ್ನಿ, ಇವತ್ತು ನಮ್ಮ ದೇಶದಲ್ಲಿ ಏನಾಗಿದೆ, ಕಳೆದ 31 ದಿವಸದಿಂದ ದೊಡ್ಡ ಆಂದೋಲನ ನಡೀತಾ ಇದೆ, ರೈತರ ಆಂದೋಲನ. ನೋಡಿ, ಹಿಂದೆನೂ ನಾನು ಮಾತಾಡಿದ್ದೀನಿ ಇದ್ರ ಬಗ್ಗೆ. ರೈತರನ್ನ ಏನನ್ಬಿಟ್ವಿ, ಅನ್ನದಾತ ಅಂದ್ಬಿಟ್ವಿ. ಅನ್ನದಾತ ಅಂತ ಹೊಗಳಿ 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 ಅವ್ರನ್ನ 100 ಮೆಟ್ಲು ಮೇಲಕ್ಕೆ ತಗೊಂಡು ಹೋಗಿ ಕೂರಿಸ್ಬಿಟ್ಟಿದ್ದೀವಿ. ಅವರು ಒಂದು ಮೆಟ್ಲು ಕೆಳಗಿಳಿಯೋಕ್ಕೂ ರೆಡಿ ಇಲ್ಲ. ನಾವು ಹೇಳಿದ್ದೆಲ್ಲ ಸರಿ, ನಾವು ಅನ್ನದಾತ, ದೇವ್ರು, ನಾವೇ ದೇವರು ಅನ್ನೋ ಲೆವೆಲ್ಗೆ ಕೂತ್ಕೊಂಡ್ಬಿಟ್ಟು ನಾವು ಹೇಳೋದೇ ಸರಿ ಅಂತ ಮಂಡಾಟ ಮಾಡ್ಕೊಂಡು ಮೇಲೆ ಕೂತ್ಬಿಟ್ಟಿದ್ದಾರೆ. ಒಂದು ಹೆಜ್ಜೆನೂ ಇಳಿಯೋಕ್ಕೆ ರೆಡಿ ಇಲ್ಲ. ಮತ್ತು ಇವರೆಲ್ಲ ಏನಾಗಿದೆ, ಅನಕ್ಷರಸ್ಥರು, ಮುಗ್ಧರು. ಇವ್ರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಬೇಗ ದಾರಿ ತಪ್ಪುತ್ತಾರೆ ಈ ಕ್ಲಾಸ್ ಆಫ್ ಜನ. ಇದು ನಮ್ಮ ದೇಶದ ದೊಡ್ಡದರ ಅಂತ 31 ದಿವಸದಿಂದ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಎಷ್ಟು ಸರಿ ಎಷ್ಟು ತಪ್ಪು ಯಾಕೆ ಅನ್ನೋದನ್ನು ಸ್ವಲ್ಪ ಹಿಂದಕ್ಕೆ ಹೋಗೋಣ. ನಾವು ಸ್ವಲ್ಪ ಅಂದರೆ ಸ್ವಲ್ಪ ಸುಮಾರು ಹಿಂದಕ್ಕೆ ಹೋಗೋಣ. ಬನ್ನಿ, ಮಹಾಭಾರತದ ಉಲ್ಲೇಖ ಮಾಡ್ತೀವಿ. ಮಹಾಭಾರತನ ಏನು ಮಾಡಿದ್ವಿ ನಾವು, ಪುರಾಣ ಅಂದ್ಬಿಟ್ವಿ. ನೋಡಿ, ಪುರಾಣ ಅಲ್ಲ, ಚರಿತ್ರೆ ಅದು. ಅಲ್ಲಿಂದ ಪಾಠ ಕಲ್ತ್ಕೋಬೇಕಾಗಿದೆ. ಅದಕ್ಕೂ ನಮ್ಮ ಫಾರ್ಮರ್ಸ್ ಬಿಲ್ಗೂ ಏನು ಉಪಯೋಗ ಅಂತ ಕನೆಕ್ಷನಲ್ಲಿ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಬನ್ನಿ, ಮಹಾಭಾರತ ಇದು ಮಾಡಬೇಕಾದ್ರೆ ಅಲ್ಲೊಂದು ಸಣ್ಣ ಉಪಕಥೆ ಬರುತ್ತೆ ಸ್ವಾಮಿ. ಉಪಕಥೆನ ಏನು ಮಾಡ್ತೀವಿ, ವಿಷ್ಣು ಪುರಾಣ ಅಂತ ಹೇಳ್ತೀವಿ. ಈ ವಿಷ್ಣು ಪುರಾಣದಲ್ಲಿ ಒಂದು ಉಲ್ಲೇಖ ಬರುತ್ತೆ, ಸಮುದ್ರ ಮಂಥನ ಅಂತ. ನಾವೇನು ಮಾಡ್ತೀವಿ, ಸಾಮಾನ್ಯವಾಗಿ ಹಾಲನ್ನ ಹೆಪ್ಪಾಕ್ತೀವಿ. ಹೆಪ್ಪಾಕಿದ್ರೆ ಏನಾದ್ರೆ ಹಾಲಲ್ಲಿ ಕೊಬ್ಬಿನ ಅಂಶ ಇರುತ್ತೆ, ಅದು ಸಪ್ರೇಟ್ ಆಗುತ್ತೆ, ಮೇಲೆ ತೇಲುತ್ತದೆ. ಯಾಕಂದರೆ ಡೆನ್ಸಿಟಿ ಕಡಿಮೆ ಇರೋದ್ರಿಂದ ಮೇಲೆ ತೇಲುತ್ತೆ. ಅದನ್ನು ಚೆನ್ನಾಗಿ ಕಡಿದ್ರೆ ಬೆಣ್ಣೆ ಮೇಲೆ ಬರುತ್ತೆ, ಮಜ್ಜಿಗೆ ಕೆಳಗೆ ಉಳಿಯುತ್ತೆ. ಇದು ಮಾಡೋ ಪ್ರೊಸೆಸ್, ಇದನ್ನು ಮಂಥನ ಅಂತ ಕರಿತೀವಿ. ಇದೇ ಥರ ಮಹಾಭಾರತದಲ್ಲಿ ಒಂದು ಉಲ್ಲೇಖ ಬರುತ್ತೆ, ವಿಷ್ಣು ಪುರಾಣ. ವಿಷ್ಣು ಪುರಾಣದಲ್ಲಿ ಏನಾಗುತ್ತೆ, ಸಮುದ್ರ ಮಂಥನ ಅಂತ ಒಂದು ಎಪಿಸೋಡ್ ಬರುತ್ತೆ. ಆ ಉಲ್ಲೇಖದಲ್ಲಿ ಏನಾಗುತ್ತೆ, ದೂರ್ವಾಸರು ಏನೋ ಕೋಪ ಬಂದ್ಬಿಟ್ಟು ದೇವತೆಗಳಿಗೆ ಶಾಪ ಕೊಟ್ಬಿಡ್ತಾರಂತೆ, ನೀನು ವೀಕ್ ಆಗು ಅಂತಂದ್ಬಿಟ್ಟು. ಅವರೇನಾಗುತ್ತೆ, ದೇವತೆಗಳು ವೀಕ್ ಆಗ್ಬಿಡ್ತಾರೆ. ನೋಡಿ, ದೇವತೆಗಳು ವೀಕ್ ಆಗಿ ಅಂತ ಕೊಟ್ಟರು, ರಾಕ್ಷಸರಿಗೆ ಸ್ಟ್ರಾಂಗ್ ಆಗು ಅಂತ ಕೊಡಲಿಲ್ಲ. ಇದರ ಅಡ್ವಾಂಟೇಜ್ ರಾಕ್ಷಸರು ತಗೊಂಡ್ರು, ದೇವತೆಗಳು ವೀಕ್ ಆಗುವಂಥ ಶಾಪ ಕೊಟ್ಬಿಟ್ಟಿದ್ದಾರೆ. ಈಗ ಅಟ್ಯಾಕ್ ಮಾಡೋದಕ್ಕೆ ಒಳ್ಳೆಯ ಸಮಯ ಅಂದ್ಕೊಂಡು ಏನು ಮಾಡಿದ್ರು, ದೇವತೆಗಳ ಮೇಲೆ ಯುದ್ಧಕ್ಕೆ ಬಂದುಬಿಟ್ರು. ಯುದ್ಧಕ್ಕೆ ಬಂದುಬಿಟ್ರೆ ಏನಾಗುತ್ತೆ, ಪುರಾಣದಲ್ಲಿ ಅಲ್ಲಿ ಒಂದು ಸ್ಪರ್ಧೆ ನಿರ್ಧಾರ ನಡೆಯುತ್ತೆ. ಏನು ಅಂತಂದರೆ, ಸಮುದ್ರ ಮಂಥನ ಅಂತ ಇಲ್ಲಿ ಬರುತ್ತೆ ಒಂದು ಇದು. ಅಲ್ಲಿ ಹಾವಿರುತ್ತೆ, ಸಮುದ್ರ ಇರುತ್ತೆ, ಸಮುದ್ರದಲ್ಲಿ ಒಂದು ಪರ್ವತ ಇರುತ್ತೆ. ಪರ್ವತ ಕೂರ್ಮ ಅವತಾರ ಅಂತ ಹೇಳ್ತೀವಿ. ಕೂರ್ಮ ಅಂತಂದರೆ ಆಮೆ. ಅದರ ಮೇಲೆ ಇದನ್ನ ಇಡ್ತಾರೆ, ಏನು, ಪರ್ವತನ ಇಡ್ತಾರೆ. ಪರ್ವತನ ಹಾವಿನಿಂದ ಸುತ್ತಾರೆ. ಸುತ್ತಬಿಟ್ಟು ಹೆಡೆ ಇರೋ ಭಾಗನ ರಾಕ್ಷಸರು ಹಿಡ್ದೆಳಿತಾರೆ, ಬಾಲ ಇರೋ ಭಾಗನ ದೇವತೆಗಳು ಹಿಡ್ದೆಳಿತಾರೆ. ಯಾಕೆ ಬಾಲ ಇರೋ ಭಾಗ ದೇವತೆಗಳು ಅಂತಂದರೆ, ದುರ್ವಾಸ ಮುನಿಗಳು ಇದು ಕೊಟ್ಬಿಟ್ರು, ಶಾಪ ಕೊಟ್ಬಿಟ್ಟಿರ್ತಾರೆ, ನೀವು ವೀಕಾಗಿ ಅಂತಂದ್ಬಿಟ್ಟು. ಹಾಗಾಗಿ ಈ ದೇವತೆಗಳಿಗೆ ಬಾಲ ಸಿಕ್ಬಿಡುತ್ತೆ, ಟಗ್ ಆಫ್ ಆರ್. ಈಗ ಹೇಗೆ ನಾವು ಸ್ಪೋರ್ಟ್ಸಲ್ಲಿ ಒಂದು ಟಗ್ ಆಫ್ ಆರ್ ಗೇಮ್ ನಡೀತೀವಿ, ಹಾಗೆ ಅದು ಎಳೆದಾಗ ಏನಾಗುತ್ತೆ, ಇಬ್ಬರು ಎಳಿತಾರೆ, ಚೆನ್ನಾಗಿ ಎಳಿತಾರೆ ಎಳಿತಾರೆ ಎಳಿತಾರೆ. ಆವಾಗ ನೋಡಿ, ಅಮೃತ ಬರುತ್ತಂತೆ, ನೆಕ್ಟಾರ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಅಮೃತ ಬರುತ್ತಂತೆ. ಯಾರು ಅಮೃತ ಕುಡಿತಾರೆ ಅವ್ರು ಸಾವನ್ನ ಗೆಲ್ತಾರೆ, ಸಾವು ಬರೋದಿಲ್ಲ, ಕಾಯಿಲೆಗಳು ಬರೋದಿಲ್ಲ. ಈ ಥರ ಒಂದು ನಂಬಿಕೆ ಮಹಾಭಾರತದ ಕಾಲದಿಂದಲೂ ಹಿಂದೂ ಸಂಸ್ಕೃತಿನಲ್ಲಿ, ಹಿಂದೂ ಜೀವನ ಪದ್ಧತಿಯಲ್ಲಿ ನಡ್ಕೊಂಡು ಬಂದಿದೆ. ಇವತ್ತು ಸಹ ನಾವು ಅದನ್ನೆಲ್ಲ ನಂಬ್ತೀವಿ. ಏನು ಅಂದರೆ, ಎಲ್ಲಿ ನಂಬಿಕೆ ಇರುತ್ತೆ ಅದು ವಿಶ್ವಾಸ ಆಗುತ್ತೆ, ಎಲ್ಲಿ ವಿಶ್ವಾಸ ಇರುತ್ತೆ ಅಲ್ಲಿ ಸಂಸಾರ ಗಟ್ಟಿಯಾಗುತ್ತೆ, ಸಂಬಂಧಗಳು ಗಟ್ಟಿಯಾಗುತ್ತೆ. ಎಲ್ಲಿ ಸಂಸಾರ ಸಂಬಂಧಗಳು ಗಟ್ಟಿಯಾಗುತ್ತೆ, ಸಮಾಜ ಗಟ್ಟಿಯಾಗುತ್ತೆ. ಎಲ್ಲಿ ಸಮಾಜ ಗಟ್ಟಿಯಾಗುತ್ತೆ, ದೇಶ ಗಟ್ಟಿಯಾಗುತ್ತೆ ಸ್ವಾಮಿ. ಇದು ಬಹಳ ಸಿಂಪಲ್ಲಾದ ಥಿಯರಿ. ನೋಡಿ, ಆ ದೃಷ್ಟಿಯಿಂದ ನಾವು ನಮ್ಮ ನಂಬಿಕೆ ವಿಶ್ವಾಸಗಳಿಗೆ ಈ ಕಥೆಗಳನ್ನ ಉಪಯೋಗಿಸ್ತೀವಿ. ಎಲ್ಲೋ 100-8 ಜನ ವಿರೋಧ ಮಾಡೋದವ್ರು ಇರ್ಬೋದು, ಕ್ರಾಸ್ ಕ್ವಶನ್ ಮಾಡ್ಬೋದು. ಬಟ್ ಏನಾಗಿದೆ ಅಂದರೆ, ನಮ್ಮ ಬಲವಾದ ಫೌಂಡೇಶನ್ ಇಲ್ಲೇ ಇದೆ ನಮಗೆ. ಈ ನೋಡಿ, ಹೇಗೆ ಯಾಕೆ ಈ ಕಥೆಗಳನ್ನು ಉಲ್ಲೇಖ ಮಾಡ್ತಾ ಇದ್ದೀನಿ ಇವಾಗ ಅಂತಂದರೆ, ನಮ್ಮಲ್ಲಿ ನೋಡಿ ಇವಾಗಲೂ ರಾಕ್ಷಸರು ಇದ್ದಾರೆ ಸ್ವಾಮಿ. ಆ ರಾಕ್ಷಸರು ನಾವು ಐಡೆಂಟಿಫೈ ಮಾಡೋದ್ರಲ್ಲಿ ಫೇಲ್ ಆಗ್ತಾ ಇದ್ದೀವಿ. ಅದಕ್ಕೋಸ್ಕರ ಈ ಕಥೆ ಹೇಳಿರೋದು. ಯಾರು ರಾಕ್ಷಸರು ನೋಡೋಣ ಬನ್ನಿ, ಯಾರು ದೇವತೆಗಳು ನೋಡೋಣ ಬನ್ನಿ. ಒಳ್ಳೆ ಕೆಲಸ ಮಾಡೋರನ್ನ ನಾವು ದೇವತೆಗಳು ಅಂತೀವಿ, ದೇವರು ಅಂತೀವಿ. ಯಾರೋ ಒಬ್ಬ ಸಹಾಯ ಮಾಡಿರ್ತಾನೆ, ದೇವ್ರ ಹಾಗೆ ಬಂದ್ಬಿಟ್ಟು ಸಹಾಯ ಮಾಡಿದೆಯಪ್ಪ ನೀವು ಅಂತ ಕೇಳೋದನ್ನು ಕೇಳಿದ್ದೀವಿ ನಾವು. ಮತ್ತು ಇನ್ನು ಕೆಲವರು ಏನಂತಾರೆ, ನಾವೆಲ್ಲರೂ ದೇವ್ರನ್ನ ನೋಡೋಕ್ಕಾಗೋದಿಲ್ಲ,
ಅಪ್ಪ ದೇವರು ಅಮ್ಮ ದೇವರು ಯಾಕೆ ಅಂತಂದ್ರೆ ಆ ದೇಹ ಬಾಡಿ ಮೈಂಡ್ ಆ್ಯಂಡ್ ಸೋಲ್ ಅಪ್ಪ ಅಮ್ಮ ಕೊಟ್ಟಿರ್ತಕ್ಕಂಥ ಕೊಡುಗೆ ಇದು. ಅದರಿಂದ ನಾವೇನು ಮಾಡ್ತೀವಿ, ಎಲ್ಲರೂ ದೇವ್ರು ನೋಡೋಕ್ಕಾಗೋದಿಲ್ಲ, ಅಪ್ಪ ಅಮ್ಮನೇ ದೇವರು ಅಂತ ಇದು ಮಾಡೋರಿದ್ದಾರೆ. ಇರಲಿ, ಈ ದೇವ್ರ ಕಾನ್ಸೆಪ್ಟ್ ಬಗ್ಗೆ ಸ್ವಲ್ಪ ಇದು ಮುಂದಕ್ಕೆ ಬರೋಣ. ಏನಾಗುತ್ತೆ ಅಂದರೆ, ಈ ಥರ ವಿಚಾರಧಾರೆ ಇಟ್ಕೊಂಡಿರ್ತಕ್ಕಂಥ ನಾವು ಇಂದಿನ ಪರಿಸ್ಥಿತಿಯಲ್ಲಿ ರಾಕ್ಷಸರು ಯಾರು, ಯಾರು ದೇವತೆಗಳು ಅನ್ನೋದ್ರ ಬಗ್ಗೆನೂ ವಿಶ್ಲೇಷಣೆ ಮಾಡಬೇಕಾಗಿದೆ. ಬನ್ನಿ, ಯಾರು ರೈತರು ಅಂತಂದ್ವಿ ನೋಡಿ, ಅವರೆಲ್ಲ ಮುಗ್ಧರು ಅಂತಂದ್ವಿ, ಅನಕ್ಷರಸ್ಥರು ಅಂದ್ವಿ, ಏನು ಹೇಳಿದ್ರು ನಂಬಿಡ್ತಾರೆ. ಯಾಕೆ ಅಂತಂದರೆ ಜಾಸ್ತಿ ಯೋಚನೆ ಮಾಡೋಕ್ಕೋಗಲ್ಲ, ಯೋಚನೆ ಮಾಡ್ತಕ್ಕಂಥ ಶಕ್ತಿನೇ ಇಲ್ಲ. ಬೇಸಿಕ್ಕಾಗಿ ನಾವು ಯಾರ್ಯಾರು ಡೆಮಾಕ್ರಸಿನ ನಂಬ್ತೀವಿ ಪ್ರಪಂಚದಲ್ಲೆಲ್ಲ, ಏನು ಒಂದು ಅಕ್ಸೆಪ್ಟ್ ಮಾಡ್ಕೋ ಒಪ್ಕೊಂಡಿರ್ತಕ್ಕಂಥ ಒಂದು ತತ್ವ, ಒಂದು ತಳಹದಿ ಏನಿದೆ ಅದ್ರ ಬಗ್ಗೆ ಒಂಚೂರು ಹೇಳ್ತೀನಿ. ಹಿಂದೆನೂ ಹೇಳಿದ್ದೀನಿ, ಎಲ್ಲಿ ಮಾರಾಟ ಮಾಡೋನು ಒಬ್ಬನೇ ಇರ್ತಾನೆ, ಗಮನ ಇಟ್ಕೊಳ್ಳಿ, ಎಲ್ಲಿ ಮಾರಾಟ ಮಾಡೋನು ಒಬ್ಬನೇ ಇರ್ತಾನೆ, ತಗೊಳ್ಳೋರು 10 ಜನ ಇರ್ತಾರೆ, 10 ರೂಪಾಯಿನ ಸಾಮಾನು 100 ರೂಪಾಯಿಗೂ ವ್ಯಾಪಾರ ಮಾಡ್ಬೋದು ಸ್ವಾಮಿ. ಮಾರಾಟ ಮಾಡೋನು ಒಬ್ಬನೇ ಇದ್ದು ತಗೊಳ್ಳೋರು 10 ಜನ ಇದ್ದರೆ, ನಮ್ಮ ಎ ಪಿ ಎಂ ಸಿ ಮಾರ್ಕೆಟ್ಗಳಲ್ಲಿ 70 ವರ್ಷದಿಂದ ಏನು ಅಂತಂದರೆ, ಮಾರಾಟ ಮಾಡೋರು ಕೆಲವೇ ಜನ, ತಗೊಳ್ಳೋರು ಇನ್ನೂ ಸ್ವಲ್ಪ ಜನ, 10 ಜನ ಮಾರಾಟ ಮಾಡೋರಿದ್ದರೆ 5-6 ಜನ ತಗೊಳ್ಳೋರು. ಏನಾಗುತ್ತೆ, ಯಾರಿಗೂ ಸೂಕ್ತವಾದ ಬೆಲೆ ಸಿಗೋದಿಲ್ಲ. 70 ವರ್ಷದಲ್ಲಿ ಎಷ್ಟು ಜನ ರೈತರು ಪ್ರಾಣ ಕಳ್ಕೊಂಡ್ರು ಯೋಚನೆ ಮಾಡೋಣ. ಬನ್ನಿ, ರೈತರ ಆತ್ಮಹತ್ಯೆ ಅಂತೆ, ಗಲಾಟೆ, ಗೋಲಿಬಾರು, ಈ ಸರ್ಕಾರ ಬಿದ್ದೋಯ್ತು, ಆ ಸರ್ಕಾರ ಬಿದ್ದೋಯ್ತು, ಅವ್ರಿಗೊಂದಷ್ಟು ಕಾಂಪನ್ಸೇಷನ್ ಕೊಟ್ಟರು, ಏನೋ ತಾತ್ಕಾಲಿಕವಾಗಿ ಮುಚ್ಚೋದು, ಇದೇ ನಡ್ಕೊಂಬರ್ತಾ ಇದೆ. ಇದು ರಾಕ್ಷಸಿ ಪ್ರವೃತ್ತಿ, ಇದು ಬೆಳೀತಾನೇ ಬಂತು ನೋಡಿ, ನಾವು ನೀವು ಯಾರು ಗಮನ ಕೊಡಲಿಲ್ಲ. ಹಾಗಾಗಿ ಏನಾಯಿತು, ಆ ಎ ಪಿ ಎಂ ಸಿನಲ್ಲಿ ತಿದ್ದುಪಡಿ ಮಾಡಬೇಕು, ಇದು ನಮ್ಮ ದೇಶಕ್ಕೆ ಮಾರಕವಾಗಿದೆ, ಇದಕ್ಕಿಂತ ಒಳ್ಳೆಯ ಸಿಸ್ಟಮ್ ಬರಬೇಕು ಅನ್ನೋ ವಿಚಾರ ಸುಮಾರು 30 ವರ್ಷಗಳಿಂದ ಎಲ್ಲರೂ ಮಾತಾಡ್ತಿದ್ದೀವಿ. ನಾವು ಕಾಂಗ್ರೆಸ್ ಸರ್ಕಾರಗಳಿದ್ದಾಗಲೂ ವಿಧಾನಸಭೆಗಳಲ್ಲಿ ಮಾತಾಡಿದ್ದಾರೆ, ಲೋಕಸಭೆಯಲ್ಲಿ ಮಾತಾಡಿದ್ದಾರೆ, ಲೋಕಸಭೆಯಲ್ಲಿರ್ತಕ್ಕಂಥ ಸ್ಟ್ಯಾಂಡಿಂಗ್ ಕಮಿಟಿಗಳಲ್ಲಿ ಮಾತಾಡಿದ್ದಾರೆ, ಮತ್ತು ಸಣ್ಣ ಪುಟ್ಟ ಎ ಪಿ ಎಂ ಸಿ ಇದ್ರೂ ಸಣ್ಣ ಪುಟ್ಟ ಬದಲಾವಣೆಗಳು ತಂದಿದ್ದಾರೆ. ಇಷ್ಟೆಲ್ಲ ಆದರೂ ರೈತರ ಆತ್ಮಹತ್ಯೆ ನಿಂತ್ಕೊಳ್ಳಲಿಲ್ಲ. ಮತ್ತು ನೋಡಿ, ವ್ಯವಸ್ಥೆ ಬದಲಾವಣೆ ಮಾಡೋದಕ್ಕೆ ಯಾರೂ ಕೈ ಹಾಕಲಿಲ್ಲ. ಈಗೇನಾಗಿದೆ, ಇದ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂತಂದರೆ, ಪಂಜಾಬ್ ಸರ್ಕಾರದಿಂದ ಶುರುವಾಯಿತು ರೈತರ ಗಲಾಟೆ. ಏನು ಅಂತಂದರೆ, ನಮಗೆ ನರೇಂದ್ರ ಮೋದಿ 3 ಕಾನೂನು ತಂದುಬಿಟ್ಟಿದ್ದಾರಂತೆ. ಇದು ನಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದರೆ ಭತ್ತಕ್ಕೆ 1700 ರೂಪಾಯಿ ಕೊಡ್ತಾರೆ ಅಂತ ಸರ್ಕಾರ ಪರ್ಚೇಸ್ ಮಾಡ್ತಾರೆ. ಈ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಮು ಮಣ್ಣಂಗಟ್ಟಿ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ, ರೈತರು ಬೆಳೆದಿರ್ತಕ್ಕಂಥ ಭತ್ತನ ತಗೋತಾರೆ ಸರ್ಕಾರನೇ, ಅದಕ್ಕೆ ಒಂದು ರೇಟ್ ಫಿಕ್ಸ್ ಮಾಡ್ತಾರೆ, ಅದನ್ನೇ ಎಮ್ ಎಸ್ ಪಿ ಅನ್ನೋದು. ಈ ಎಮ್ ಎಸ್ ಪಿ 1600-1700 ರೂಪಾಯಿ ಇದೆ ಭತ್ತ ಒಂದು ಕ್ವಿಂಟಾಲ್ಗೆ. ಇದು ಎ ಪಿ ಎಂ ಸಿನ ಹೊರತಾಗಿರ್ತಕ್ಕಂಥ ಗೌರ್ಮೆಂಟ್ ಫಿಕ್ಸ್ ಮಾಡ್ತಕ್ಕಂಥ ರೇಟು. ಇದು ಬೇಡ, ಅವರು ಓಪನ್ ಮಾರ್ಕೆಟಲ್ಲಿ ಸೇಲ್ ಮಾಡೋದಾದರೆ, ಆ ಥರ ಒಂದು ವ್ಯವಸ್ಥೆ ಕ್ರಿಯೇಟ್ ಮಾಡಿಕೊಡೋದಾದರೆ, 1700 ರೂಪಾಯಿ ಇರ್ತಕ್ಕಂಥ ತಗೋತಿರ್ತಕ್ಕಂಥ ಭತ್ತದ ರೇಟು 2000 ಹೋಗ್ಬೋದು, 2500 ಹೋಗ್ಬೋದು. ಇದು ನೋಡ್ತೀವಿ ನಾವೆಲ್ಲ ಓಪನ್ ಮಾರ್ಕೆಟಲ್ಲಿ ಈ ಥರ ಇದೆ. ಮತ್ತು ಈಗ ಇನ್ನೊಂದು ಸಣ್ಣ ಉದಾಹರಣೆ ಕೊಡೋಕ್ಕೆ ಏನು ಮಾಡ್ತೀವಿ, ನಾ ಸುಮಾರು ಒಂದು 15-20 ಜನ ರೈತರನ್ನ ಮಾರಾಟ ಇದು ಮಾಡಿದೆ, ಸಂಪರ್ಕ ಮಾಡಿದೆ. ಏನು ಅಂದರೆ, ಅವರೆಲ್ಲ 4-5 ಲೋಡ್ ಲಾರಿನಲ್ಲಿ ಭತ್ತ ಬೆಳೀತಾರೆ, ಅಷ್ಟು ಜಮೀನು ಇದೆ ಅವ್ರ ಹತ್ರ. ಅವರೇನು ಮಾಡ್ತಾರೆ ಸ್ವಾಮಿ, ಯಾರು ಈ ಎ ಪಿ ಎಂ ಸಿ ಮಾರ್ಕೆಟ್ಗೆ ತಂದು ಹಾಕೋದಿಲ್ಲ ನೋಡಿ. ಮೊದಲನೇ ಇದು ಪ್ರಾಕ್ಟಿಕಲ್ ಆಗಿ ಏನು ನಡೀತಿದೆ, ಥ್ರೂಔಟ್ ದೇಶದಲ್ಲಿ ಇದೇ ನಡೀತಾ ಇದೆ. ಎರಡನೇದು, ಅವ್ರು ಯಾರು ಎಮ್ ಎಸ್ ಪಿ ಬೆಲೆ ಕೇಳೋದೇ ಇಲ್ಲ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೇಳೋದೇ ಇಲ್ಲ. ಫಾರ್ ಎಕ್ಸಾಂಪಲ್, 1700 ರೂಪಾಯಿ ಒಂದು ಕ್ವಿಂಟಾಲ್ ಇದೆ ಅಂತಂದರೆ, ಒಂದು ಲಾರಿ ಲೋಡಲ್ಲಿ 20 ಟನ್ ಲೋಡ್ ಹೇರ್ಬೋದು. 20 ಟನ್ ಅಂದರೆ 200 ಬ್ಯಾಗ್ ಭತ್ತ ಆಯಿತು. ಈ ಭತ್ತನ ತೊಗೊಂಡು ಹೋಗಿ ಎ ಪಿ ಎಂ ಸಿ ಕೊಟ್ಟು ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೇಳಿ ಅದೆಲ್ಲ ಮಾಡೋದಕ್ಕೆ ಏನಾಗುತ್ತೆ, ಯಾರೂ ರೆಡಿ ಇಲ್ಲ. ರೈತರು ಫಾಸ್ಟ್ ಆಗ್ಬಿಟ್ಟಿದ್ದಾರೆ. ಏನಾಗುತ್ತೆ, ರೈಸ್ ಮಿಲ್ನವರು ಮನೆ ಬಾಗಿಲಿಗೆ ಬಂದು ಕ್ಯಾಶ್ ದುಡ್ಡು ಎಣಿಸ್ಬಿಟ್ಟು ಭತ್ತ ಇನ್ನೂ 100-200 ರೂಪಾಯಿ ಜಾಸ್ತಿ ಕೊಟ್ಟು ತೊಗೊಂಡು ಹೋಗ್ತಾರೆ. ಪ್ರಾಕ್ಟಿಕಲಾಗಿ ನಡೀತಕ್ಕಂಥ ಪದ್ಧತಿ, ನಡೀತಾ ಇರತಕ್ಕಂಥ ಪದ್ಧತಿ ಇದು. ಹಾಗಾದ್ರೂ ಸ್ಟ್ರೈಕ್ ಯಾಕೆ ನಡೀತು, ಬನ್ನಿ ನೋಡೋಣ. ಈಗ ನೋಡಿ, ಪಂಜಾಬಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ನವ್ರು ಏನು ಅಂದರೆ, ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ
ಈ ನರೇಂದ್ರ ಮೋದಿ ಬಂದಿರೋದ್ರಿಂದ ಇನ್ನೂ 30-40 ವರ್ಷ ನಾವು ಅಧಿಕಾರಕ್ಕೆ ಬರೋದಿಲ್ಲ ಹೇಗಾದರೂ ಮಾಡಿ ಇದನ್ನ ಇಳಿಸಬೇಕು ಹೇಗಾದರೂ ಮಾಡಿ ಇಳಿಸಬೇಕು ಅಂತಂದ್ರೆ ರಾಕ್ಷಸಿ ಪ್ರವೃತ್ತಿನೇ ಅನುಸರಿಸಬೇಕು ಆ ದೃಷ್ಟಿಯಿಂದ ಏನು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಪಂಜಾಬ್ ಅಲ್ಲಿ ಇರೋದ್ರಿಂದ ಅಲ್ಲಿ ನೋಡಿ ಇನ್ನೊಂದು ಉದಾಹರಣೆ ಹೇಳ್ತೀನಿ ನಾನು ಏನು ಅಂದ್ರೆ ನರೇಂದ್ರ ಮೋದಿ ತಂದಿರತಕ್ಕಂತ ಬಿಲ್ ಮೂರು ಬಿಲ್ಗಳಲ್ಲಿ ಕಾಂಟ್ರಾಕ್ಟ್ ಫಾರ್ಮಿಂಗ್ ಬಗ್ಗೆ ಹೇಳ್ತಾರೆ ಏನು ಅಂದ್ರೆ ಮುಂದಿನ 3 ವರ್ಷ ನಾನು ಮೆಣಸಿನಕಾಯಿ ಬೆಳಿತೀನಿ ಫಾರ್ ಎಕ್ಸಾಂಪಲ್ ಹೇಳ್ತಿರೋದು ನಾನು ಬೆಳಿತೀನಿ ಮುಂದಿನ 3 ವರ್ಷನ ಇಂತ ರೇಟ್ಗೆ ನಾವು ತಗತ್ತೀವಿ ಅಂತ ಒಂದು ಒಪ್ಪಂದ ಮಾಡ್ಕತ್ತಾರೆ ನಾನು 5 ಟನ್ ಕೊಡ್ತೀನಿ ಅಂದ್ರೆ 5 ಟನ್ 3 ವರ್ಷಕ್ಕೆ ಕಾರಣ ಒಪ್ಪಂದ ಮಾಡ್ಕೊಂಡಿದ್ದೀನಿ ಇಂತ ಬೆಲೆಗೆ ಕೊಡ್ತೀವಿ ಅಂತ ಒಂದು ಒಪ್ಪಂದ ಮಾಡ್ಕತ್ತಾರೆ ಬಹಳ ಒಳ್ಳೆಯದಿದೆ ಯಾಕೆ ಅಂತಂದರೆ ಇದುವರೆಗೂ ಅನಿಶ್ಚಿತತೆ ಕಾಡ್ತಿತ್ತು ರೈತರಿಗೆ ಈಗೇನಾಗುತ್ತೆ ಆಯ್ತಪ್ಪ ನಾನು ಮುಂದಿನ 3 ವರ್ಷಕ್ಕೆ ಇದೇ ಬೆಳೆ ಬೆಳೆದು ಇಷ್ಟು ದುಡ್ಡು ಸಂಪಾದಿಸ್ಬೋದು ಅಂತ ನಿರ್ದಿಷ್ಟವಾದ ಗುರಿ ಒಂದು ಲೆಕ್ಕ ಸಿಗ್ತಾ ಇದೆ ಎಂಥ ಒಳ್ಳೆ ಪದ್ಧತಿ ಇದು ಇದನ್ನು ಪಂಜಾಬ್ ಸರ್ಕಾರ ಅನೇಕ ವರ್ಷಗಳ ಮುಂಚೆನೇ ತಂದುಬಿಟ್ಟಿದೆ ಕಾಂಟ್ರಾಕ್ಟ್ ಫಾರ್ಮಿಂಗ್ನ ಯಾರೋ ರಿಲಯನ್ಸ್ನವ್ರು ಕಾಂಟ್ರಾಕ್ಟ್ ಮಾಡ್ಕೊಂಡ್ರಂತೆ ಯಾರೋ ಇಷ್ಟೊಂದು ಸಾವಿರ ಸಂಪಾದನೆ ಮಾಡ್ತಿದ್ದವ್ರು ಲಕ್ಷಗಟ್ಟಲೆ ಸಂಪಾದನೆ ಮಾಡಿದ್ರಂತೆ ಗೊತ್ತಾಗುತ್ತೆ ನಮಗೆ ಇದೆಲ್ಲ ಹುಡುಕಿದ್ರೆ ಹಾಗಾದರೆ ಯಾಕೆ ಇವರು ತಾವು ತರಬೇಕು ಅಂತ ಇದ್ದಿದ್ದ ಕಾನೂನನ್ನ ನರೇಂದ್ರ ಮೋದಿ ತಂದಿರೋದ್ರಿಂದ ವಿರೋಧ ಯಾಕೆ ಮಾಡ್ತಾ ಇದ್ದಾರೆ ರಾಕ್ಷಸಿ ಪ್ರವೃತ್ತಿ ಅನ್ನೋದು ಏನಾಗಿದೆ ನರೇಂದ್ರ ಮೋದಿನ ಏನಾದರೂ ಮಾಡಿ ಇಳಿಸಬೇಕು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಹಾಗಾಗಿ ಏನು ಮಾಡಿದವರು ರೈತರಿಗೆ ದಿಕ್ಕು ತಪ್ಪಿಸ್ಬಿಟ್ಟು ನಿಮ್ಮ ಜಮೀನು ಹೋಗುತ್ತೆ ನಿಮಗೆ ಲಾಸ್ ಆಗುತ್ತೆ ಬರೀ ಹೇಗೆ ಲಾಸ್ ಆಗುತ್ತೆ ಅಂತ ಹೇಳಿಲ್ಲ ಅವರು ಲಾಸ್ ಆಗುತ್ತೆ ಅಂತ ಜನಕ್ಕೆ ಒಂದು ಸ್ವಲ್ಪ ದುಡ್ಡು ಕೊಟ್ಟರು ಜನಕ್ಕೆ ಸ್ವಲ್ಪ ಊಟದ ವ್ಯವಸ್ಥೆ ಮಾಡಿದ್ರು ಊಟದ ವ್ಯವಸ್ಥೆ ಹೆಂಗೆ ಮಾಡಿದ್ದಾರೆ ಅಂದರೆ 1 ವರ್ಷ ಡೆಲ್ಲಿ ಹೊರಗಡೆ ನೀವು ಗಲಾಟೆ ಮಾಡಿ ಅಲ್ಲಿ ಟೆಂಟ್ ಹಾಕ್ಕೊಂಡು ಮಾಡಿ ನಾವು ನಿಮ್ಗೆ ಊಟದ ಸಾಮಾನು ಕೊಡ್ತೀವಿ ಅಂತ ಟ್ರ್ಯಾಕ್ಟ್ರ್ಗಳಲ್ಲಿ ಸಾವಿರಾರು ಟ್ರ್ಯಾಕ್ಟ್ರ್ಗಳಲ್ಲಿ ಜನ ಬಂದಿದ್ದಾರೆ ಅವರಿಗೆಲ್ಲ 100 ಟ್ರ್ಯಾಕ್ಟ್ರ್ಗಳಲ್ಲಿ ಆಹಾರ ಸಾಮಗ್ರಿಗಳು ಟೆಂಟ್ಗಳು ಈಗ ಚಳಿಗಾಲ ಜಾಸ್ತಿ ನವಂಬರ್ ಡಿಸೆಂಬರ್ ಜನವರಿನಲ್ಲಿ 1 ವರ್ಷ ಮಾಡಬೇಕು ಅನ್ನೋ ಉದ್ದೇಶ ಮಾಡಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿರೋದ್ರಿಂದ ಅವರಿಗೆಲ್ಲ ಟೆಂಟ್ಗಳು ಉಲ್ಲನ್ ಬಟ್ಟೆಗಳು ಎಲ್ಲ ಕೊಟ್ಟು ಕಳಿಸಿದ್ದಾರೆ ಅಂದರೆ ಏನಾಗಿದೆ ನಮ್ಮ ದೇಶದಲ್ಲಿ ಅರಾಜಕತೆ ಸ್ಟೇಟ್ ಗೌರ್ಮೆಂಟ್ಗಳು ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ ಎತ್ತು ಕಟ್ತಾ ಇದ್ದಾರೆ ನಮ್ಮ ದೇಶದ ಏಕತೆ ಅಖಂಡತೆ ಉಳಿಯೆಲ್ಲ ಸೈನಿಕರಾಗಬೇಕು ಇವಾಗ ಸೈನಿಕರಾಗಬೇಕು ಅಂತಂದು ನೋಡಿ ನಾನು ಹಿಂದೆ ಹೇಳಿದ್ದೀನಿ ಗಂಗೆ ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಯಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿದ್ವಿ ಹೇಳ್ತಿದ್ದವರು ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡಿರ್ತಕ್ಕಂಥ 4 ಬ್ರಾಹ್ಮಣರು ಯಾರೂ ಇಷ್ಟು ನದಿಗಳನ್ನೂ ನೋಡಿರಲಿಲ್ಲ ಆದರೂ ನಾವು ಒಂದು ದೇಶ ಆಗಿ ಉಳಿದ್ವಿ 565 ದೇಶ ಆಗಿದ್ದವ್ರು ಒಂದು ದೇಶ ಆಗುತ್ತೆ ಮಾನಸಿಕವಾಗಿ ನಾವು ಯಾವಾಗ ಇದನ್ನು ಹೇಳೋಕ್ಕೆ ಶುರು ಮಾಡ್ತೀವಿ ಯಾವುದೋ ಮೂಲೆಯಲ್ಲಿರ್ಬೋದು ಅದೇನಾಗುತ್ತೆ ಎಲ್ಲರಿಗೂ ಅನಿಸುತ್ತೆ ಅಲ್ಲಿ ಅವನು ಹೌದಲ್ಲ ಇವ್ರು ಹೇಳ್ತಿರೋದ್ರಲ್ಲಿ ಏನಾದ್ರು ಸತ್ಯ ಇರ್ಬೋದು ಯಾವಾಗ ಆಕ್ರಮಣಕಾರಿಗಳಿಗೆ ಸಂಶಯ ಬರುತ್ತೆ ಯುದ್ಧದಲ್ಲಿ ನಾವು ಮೊದಲನೇ ಸ್ಟೆಪ್ ಗೆದ್ವಿ ಅಂತಂದ್ಬಿಟ್ಟು ಅದೇ ಥರ ಏನಾಗಿದೆ ನರೇಂದ್ರ ಮೋದಿ ಏನು 3 ಫಾರ್ಮರ್ಸ್ ಬಿಲ್ಗಳನ್ನ ತಂದಿದ್ದಾರೆ ನೋಡಿ ರೈತರಿಗೆ ಲಾಭ ಮಾಡಿಕೊಡ್ತಕ್ಕಂಥ ಬಿಲ್ಗಳು ಮತ್ತು ನಿರ್ದಿಷ್ಟವಾಗಿ ಇದು ಕೊಡುತ್ತೆ ಗುರಿ ಕೊಡುತ್ತೆ ಅವರಿಗೆ ನೀವು ಇಂಥದೇ ಬೆಳೆ ಬೆಳೀರಿ ಇಷ್ಟೇ ದುಡ್ಡು ಸಂಪಾದಿಸ್ತೀರಾ ಅಂತ APMC ಆ್ಯಕ್ಟ್ ಏನಾಗಿದೆ ಅದು 70 ವರ್ಷಗಳ ಹಿಂದಿನ ಕಾನೂನದು ಏನಾಗಿದೆ ಅಪ್ಪ ಹಾಕಿದ ಆಲದ ಮರ ಅಂತ ನೇಣು ಹಾಕ್ಕೊಂಡು ನಿಜವಾಗ್ಲೂ ರೈತರು ನೇಣು ಹಾಕೊಳ್ಳೋಕೆ ಬಂದುಬಿಟ್ಟಿದ್ದಾರೆ 70 ವರ್ಷದಲ್ಲಿ ಎಷ್ಟು ಲಕ್ಷ ಜನ ರೈತರು ಸತ್ತರು ಇದನ್ನು ಯಾರೂ ಮಾತಾಡೋದಿಲ್ಲ ನೋಡಿ ಹಾಗಾದರೆ ಈ ಥರಕ್ಕಿಂತ ಕೆಟ್ಟ ಸಿಸ್ಟಮು ರೈತರನ್ನ ನೇಣಕ್ಕೆ ದಪ್ತಿರ್ತಕ್ಕಂಥ APMC ಆಗ್ತದೆ ನಮಗೆ ಬೇಕಾ ಇದು ಬೇಡ ಅನ್ನೋದಾದರೆ ಯಾರು ಇದ್ರ ಬಗ್ಗೆ ಫಸ್ಟ್ ಮಾತಾಡಿದ್ದು ನಾನು ಹೇಳಿದ್ದೀನಿ ಕಾಂಗ್ರೆಸ್ನವರು 20-30 ವರ್ಷಗಳಿಂದ ಮಾತಾಡಿದ್ರು ಸ್ಟ್ಯಾಂಡಿಂಗ್ ಕಮಿಟಿನಲ್ಲಿ ಮಾತಾಡಿದ್ರು ಪಾರ್ಲಿಮೆಂಟಲ್ಲಿ ಡಿಸ್ಕಸ್ ಆಯಿತು ವಿಧಾನಸಭೆಗಳಲ್ಲಿ ಡಿಸ್ಕಷನ್ ಆಯಿತು ಅರವಿಂದ್ ಕೇಜ್ರಿವಾಲ್ ಮ್ಯಾನಿಫೆಸ್ಟೋನಲ್ಲಿ ಕೊಟ್ಟಿದ್ದರು ಕೇರಳದಲ್ಲಿ ಈ ಕಾನೂನು ಇಲ್ಲೇ ಇಲ್ಲ ನಿರ್ಜೀವಕ್ಕೆ ದುರ್ಬಲವಾಗಿರ್ತಕ್ಕಂಥ ಕೆಲವು ಅಂಶಗಳಿವೆ ಅದು ಆಪರೇಷನಲ್ಲಿ ಇಲ್ಲ ಹಾಗೆ ವೆಸ್ಟ್ ಬೆಂಗಾಲಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇತ್ತು ಅವರು ಇದನ್ನು ಮಾನ್ಯ ಮಾಡಿಲ್ಲ ಹೀಗೆ
ಎಲ್ಲ ಕಡೆಗಿಲ್ಲ ಆದರೆ ಇವತ್ತು ಸ್ಟ್ರೈಕ್ ಮಾಡ್ತಿರೋರು ಯಾರು ಮುಂದಾಳತ್ವ ವಹಿಸ್ಕೊಂಡಿದ್ದಾರೆ ಅಥವಾ ಯಾರು ರೈತರು ಮುಂದಾಳತ್ವ ವಹಿಸ್ಕೊಂಡಿದ್ದಾರೆ ಅವರಿಗೆ ಕುಮ್ಮಕ್ಕ ಕೊಡ್ತಾ ಇರೋರು ಅವರ ಬೆಂಕಿಗೆ ಪೆಟ್ರೋಲ್ ಸುರಿತಾ ಇರೋರು ಈ ದುಷ್ಟ ಶಕ್ತಿ ರಾಜಕೀಯ ವ್ಯಕ್ತಿಗಳು ಮೆಟ್ಟಿ ನಿಲ್ಲಬೇಕಾಗಿದೆ ಮೆಟ್ಟಿ ನಿಲ್ಲಬೇಕು ಅಂತಂದ್ರೆ ಪದೇ ಪದೇ ಹೇಳ್ತಿರ್ತೀನಿ ನಾನು ನಮ್ಮ ಕೈಯಲ್ಲಿ ಆಟಮ್ ಬಾಂಬ್ ಇದೆ ಸ್ಮಾರ್ಟ್ ಫೋನ್ ಇದೆ ಬನ್ನಿ ನಾವು ಮಾತಾಡಕ್ಕೆ ಶುರು ಮಾಡೋಣ ಅನೇಕ ಪ್ಲಾಟ್‌ಫಾರ್ಮ್ಗಳಿವೆ ಎಲ್ಲ ಇದರಲ್ಲೂ ಮಾತಾಡೋಣ ಏನಾಗುತ್ತೆ ಅಂತಂದ್ರೆ ಇವತ್ತು ನೋಡಿ ಮಾತೆ ಶಕ್ತಿ ಆಗಿಬಿಟ್ಟಿದೆ ಸ್ವಾಮಿ ನಾನು ಹಿಂದಿನ ಎಪಿಸೋಡ್ ಅಲ್ಲಿ ಹೇಳಿದಿನಿ ಪೆನ್ ಇಸ್ ಮೈಟಿಯರ್ ದನ್ ಸ್ವರ್ಡ್ ಅಂದ್ಬಿಟ್ಟು ಏನು ಅಂದ್ರೆ ಈಗ ಪೆನ್ ಅಂತಂದ್ರೆ ಮಾತು ಬುದ್ಧಿವಂತಿಕೆ ಮಾತು ಸತ್ಯಗಳನ್ನ ತಿಳಿ ಹೇಳಣ ಯಾವಾಗ ಸತ್ಯಗಳನ್ನ ತಿಳಿ ಹೇಳ್ತೀವಿ ನೋಡಿ ನಿನ್ನೆ ನರೇಂದ್ರ ಮೋದಿ ಅವರು ರೈತರ ಜೊತೆ ಒಂದು ಸಂವಾದ ನಡೆಸಿದ್ದಾರೆ ಸುಮಾರು 12 ಗಂಟೆಯಿಂದ 2:30 3 ಗಂಟೆವರೆಗೂ ನಡೆಯಿತು ದೇಶದ ಅನೇಕ ಭಾಗಗಳಿಂದ ಈಗ ಯಾರು ಸ್ಟ್ರೈಕ್ ಮಾಡ್ತಿದ್ದಾರೆ 9-10 ಕೋಟಿ ಜನ ರೈತರ ಕುಟುಂಬಗಳು ಏನು 135 ಕೋಟಿ ಇದರಲ್ಲಿ ಇದ್ದಾರೆ ಅವರು ಅದರಲ್ಲೂ ಕೆಲವೇ ಜನ ಕೆಲವು ಸಾವಿರ ಜನ ಬಂದು ಡೆಲ್ಲಿನಲ್ಲಿ ಮುತ್ತಿಗೆ ಹಾಕಬೇಕು ಅಂತ ಕೂತಿದ್ದಾರೆ ರಾಜಕೀಯ ಪ್ರೇರಿತ ಅಂತ ಹೇಳಿದೆ ರಾಕ್ಷಸಿ ಪ್ರವೃತ್ತಿನವರು ಇವ್ರನ್ನ ಆಟ ಆಡ್ತಿದ್ದಾರೆ ಅಂತ ಹೇಳಿದೆ ಅಪ್ಪ ರೈತರು ಮುಗ್ಧರು ಅಮಾಯಕರು ಅನಕ್ಷರಸ್ಥರು ಅವರಿಗೆ ಇವ್ರದ್ದು ಬೆಂಕಿ ಹಚ್ಚಿಬಿಟ್ಟು ಈ ಥರ ಕೇಳಿಗಳು ಮಾಡ್ತಾರೆ ಯಾಕೆ ಅಂದರೆ ಹೇಗಾದರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಅಧಿಕಾರಕ್ಕೆ ಬರಬೇಕಂದ್ರೆ ನರೇಂದ್ರ ಮೋದಿ ಇನ್ನೂ 3.5 ವರ್ಷ ಇದೆ ಕಾಲ ಅವ್ರು ನಿಲ್ಲಿಸ್ಬೇಕು ಇಳಿದಿರ್ತಾನೆ ಬರ ಕಾಂಗ್ರೆಸ್ನವ್ರು ಬರೋಕ್ಕೆ ಸಾಧ್ಯ ಹಾಗಾಗಿ ಏನು ಮಾಡ್ತಿದ್ದಾರೆ ತುಂಬ ಬೆಂಕಿ ಹಚ್ಚುವ ಕೆಲಸ ಮಾಡ್ತಾ ಇದ್ದಾರೆ ದೇಶಕ್ಕೆ ತಡೆಗಟ್ಟಬೇಕಾಗಿದೆ ನಾವೆಲ್ಲ ದೇಶಭಕ್ತರು ಪೇಟ್ರಿಯಾಟಿಸಂ ಬೆಳೆಸಬೇಕಾಗಿದೆ ಪೇಟ್ರಿಯಾಟಿಸಂ ಬೆಳೆದೇ ಇರೋದ್ರಿಂದ ನಮಗೆ ಇದೆಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳಾಗ್ತದೆ ಎಲ್ಲಿ ನಾವು ಹುಲ್ಲಲ್ಲಿ ಸಮಸ್ಯೆನ ಬಗೆಹರಿಸ್ಬೋದಿತ್ತು ಇವತ್ತು ಕತ್ತಿನ ಎತ್ತಬೇಕಾದಂಥ ಪ್ರಸಂಗ ಬಂದಿದೆ ನಿನ್ನೆ ನೋಡಿ ನರೇಂದ್ರ ಮೋದಿಯವರು ರೈತರ ಜೊತೆ ಒಂದು ಸಂವಾದ ಮಾಡಿದ್ರು ಅನೇಕ ರೈತರ ಜೊತೆ ಮಾತಾಡಿದ್ರು ಹೇಗೆ ಲಾಭ ಮಾಡ್ಕೊಂಡಿದ್ದಾರೆ ಹೊಸ ಕಾನೂನಲ್ಲಿ ಅಂತಲೂ ಬೇಕಾದಷ್ಟು ಉದಾಹರಣೆಗಳು ಟಿ ವಿನಲ್ಲಿ ಬಂತು ಇದನ್ನೆಲ್ಲ ಪ್ರೂವ್ ಮಾಡಿದ್ರು ಅದರ ಪರಿಣಾಮ ಏನಾಗಿದೆ ಯಾರು ರೈತರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾದ ಒಂದು ಗುಂಪು ಹೌದು ನಮಗೆ ಲಾಭ ಆಗಿದೆ ಈ ಕಾನೂನುಗಳು ಬೇಕು ಅನ್ನೋರು ಸಹ ಇರಲಿ ಎಲ್ಲಿ ಬರ್ತಾ ಇದ್ದಾರೆ ಅದು ಬೇರೆ ಮಾತು ಬಟ್ ಏನಾಗಿದೆ ಸಂವಾದದಿಂದ ಈ ಥರ ಏನು ತಪ್ಪು ತಿಳುವಳಿಕೆ ಇರುತ್ತೆ ಅದನ್ನು ಸರಿಪಡಿಸ್ಬೋದು ಬನ್ನಿ ಯಾರು ತಪ್ಪು ತಿಳುವಳಿಕೆಯಿಂದ ಕೂತಿದ್ದಾರೆ ಅವ್ರಿಗೆ ನಾವು ಸರಿಯಾದ ತಿಳುವಳಿಕೆ ಕೊಡಬೇಕಾಗಿರೋದು ನಮ್ಮ ನಿಮ್ಮ ಜವಾಬ್ದಾರಿ ಯಾಕೆ ಅಂತಂದರೆ ನಾವೆಲ್ಲ ಒಂದು ಸಿಸ್ಟಮಲ್ಲಿದ್ದೀವಿ ಎಲ್ಲೇ ಒಂಚೂರು ಏರ್ಪೇರಾದರೂ ನಾಳೆ ನಮಗೆ ಬಹಳ ಬಿಸಿ ತಟ್ಟತ್ತೆ ಆವಾಗ ಅಯ್ಯೋ ಈ ಕೆಲಸ ಮಾಡಬೇಕಿತ್ತು ಇದು ಮಾಡಲಿಲ್ವಲ್ಲ ನಾವು ಅಂತ ಪಾಶ್ಚಾತ್ತಾಪ ಪಟ್ಕೊಳ್ಳೋದು ಬೇಡ ಬನ್ನಿ ಯಾರ್ಯಾರು ಈ ಎಪಿಸೋಡ್ ನೋಡ್ತಾ ಇದ್ದೀವಿ ಇನ್ನೂ ಇದಕ್ಕೆ ಮುಂದುವರೆದ ಬೇಕಾದಷ್ಟು ಅಂಶಗಳು ಸಿಗುತ್ತೆ ನಮ್ಮ ವಿಷಯನ ಬಲವಾದ ಫೌಂಡೇಶನ್ ಮೇಲೆ ಇಡೋದಕ್ಕೆ ಬನ್ನಿ ನೀವು ವಿಷಯಗಳನ್ನ ಕೊಡಿ ನಮ್ದು ಏನು ಯೂಟ್ಯೂಬಲ್ಲಿದೆ ನಮಸ್ತೆ ಹಿಂದೂಸ್ತಾನ್ ಯೂಟ್ಯೂಬಲ್ಲಿ ಕಮೆಂಟ್ ಬಾಕ್ಸ್ ಅಂತ ಒಂದು ಬರುತ್ತೆ ಅದರಲ್ಲಿ ಹಾಕ್ತಾ ಹೋಗಿ ನಾವು ಇನ್ನೂ ಬೇಕಾದಷ್ಟು ಎಪಿಸೋಡ್ ಮಾಡಬೇಕಾಗತ್ತೆ ಯಾಕೆಂತಂದರೆ ಧರ್ಮಯುದ್ಧ ನಡೀತಾ ಇರೋದಿದ್ದು ಮಹಾಭಾರತ ಕಾಲದಲ್ಲಿ 7-5 ಸಾವಿರ ವರ್ಷಗಳ ಹಿಂದೆ ನಡೀತು ಅಂತೀವಿ ನೋಡಿ ರಾಕ್ಷಸರಿದ್ದರು ಅಂತೀವಿ ಈಗಿನ ರಾಕ್ಷಸರು ಏನಾಗಿದ್ದಾರೆ ನಮ್ಮ ಮನುಷ್ಯ ರೂಪದಲ್ಲೇ ಇದ್ದಾರೆ ಈಗ ಏನಾಗ್ತಾ ಇದೆ ಮಂಥನ ನಡೀತಾ ಇದೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ವರ್ಸ ನರೇಂದ್ರ ಮೋದಿನ ದೇವತೆಗಳಿಗೂ ಹೋಲಿಸಿದ್ರೆ ಯಾರ್ಯಾರು ಈ ಸ್ಟ್ರೈಕಿಗೆ ಪ್ರಚೋದನೆ ಕೊಡ್ತಾ ಇದ್ದಾರೆ ದುಷ್ಟಶಕ್ತಿಯಾಗಿ ಪ್ರಚೋದನೆ ಕೊಡ್ತಾ ಇದ್ದಾರೆ ಅವರೆಲ್ಲ ರಾಕ್ಷಸರು ಅವರು ನಮ್ಮ ನಿಮ್ಮ ರೂಪದಲ್ಲೇ ಇದ್ದಾರೆ ಜೆಂಟ್ಲ್ಮೆನ್ ಅಂತ ಬರ್ತಾರೆ ಒಳ್ಳೆ ಡ್ರೆಸ್ ಹಾಕ್ಕೊಂಡಿರ್ತಾರೆ ನಾವೆಲ್ಲ ಚಪ್ಪಲಿ ಹಾಕ್ಕೊಳ್ಳಲ್ಲ ಸೂಟು ಬೂಟು ಹಾಕ್ಕೊಂಡು 7-star ಹೋಟ್ಲ್ಗಳಲ್ಲಿ ಇರ್ತಾರೆ ಬನ್ನಿ ಈ ಥರ ಶಕ್ತಿಗಳನ್ನ ನಾವು ನೀವೇ ಮೆಟ್ಟಿ ನಿಲ್ಲಬೇಕಾಗಿದೆ ನಮ್ಮ ನಿಮ್ಮ ಜನಸಾಮಾನ್ಯರ ಬೇಸಿಕ್ ಕರ್ತವ್ಯ ಇದು ನಾವೆಲ್ಲ ಜಾಸ್ತಿ ಮಾತಾಡಿದ್ರೆ ನೋಡಿ ಮುಕ್ಕಾಲ್ವಾಸಿ ಯುದ್ಧ ಗೆದ್ದಂಗೆ ನಾವು ಬನ್ನಿ ನಮ್ಮ ಕೈನಲ್ಲಿ ಏನು ಸ್ಮಾರ್ಟ್ ಫೋನ್ ಇದೆ ಬೇಕಾದಷ್ಟು ಪ್ಲಾಟ್ಫಾರಮ್ಗಳಿವೆ ಹೊಸ ಹೊಸ ಇನ್ಪುಟ್ಸ್ಗಳನ್ನ ನಮಗೂ ಕೊಡಿ ನೀವು ಈ ಥರ ವಿಡಿಯೋಗಳನ್ನ ಮಾಡಿ ಜನಗಳ ಮಧ್ಯೆ ಪ್ರಚಾರ ಮಾಡಿ ಫೇಸ್ಬುಕ್ ಇದೆ ಟ್ವಿಟರ್ ಇದೆ ಮತ್ತು ವಾಟ್ಸಪ್ ಇದೆ ಬಹಳ ಪ್ರಬಲವಾಗಿರ್ತಕ್ಕಂಥ ಇಂಡಿಯಾ ದೇಶದಲ್ಲಿರ್ತಕ್ಕಂಥ 3 ಪ್ಲಾಟ್ಫಾರಮ್ಗಳು ಇದ್ರ ಮೇಲೆಲ್ಲ ಸಾಕಷ್ಟು ವಿಚಾರ ಮಾಡ್ತಾ ಹೋಗೋಣ ಚರ್ಚೆ ಮಾಡ್ತಾ ಹೋಗೋಣ ಎಲ್ಲಿ ತಪ್ಪಿದೆ ತಿದ್ದುಕೊಳ್ಳೋಣ ಡೆಮಾಕ್ರಸಿ ಅದೇ ಡೆಮಾಕ್ರಸಿನ ಸ್ಟ್ರಾಂಗ್ ಮಾಡಬೇಕು ಅಂದರೆ ಫಸ್ಟ್ನ ತಪ್ಪು ಎಲ್ಲಿ ಮಿಸ್ಟೇಕ್ ಮಾಡಿರ್ತೀವಿ ಎಲ್ಲಿ ತಪ್ಪು ಹೆಜ್ಜೆ ಇಟ್ಟಿರ್ತೀವಿ ಅದನ್ನು ಸರಿ ಮಾಡ್ಕೋತಾ ಹೋಗಬೇಕು ಆ ದೃಷ್ಟಿಯಿಂದ ಎಲ್ಲರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀವಿ ಧನ್ಯವಾದ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ ಭೂಮಿಗೆ.
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.